ಸಿಎಂ ಅವ್ರನ್ನ ಭೇಟಿ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಆದಂಥ ಚಂದನ್ ಶರ್ಮಾ ಅವರು ಬಂದಿದ್ದಾರೆ, ಈಗ ಅವ್ರನ್ನ ಮಾತಾಡಿಸ್ತೀನಿ. ಅವರು ಸಿಎಂ ಬಳಿ ಯಾವ ರೀತಿ ಮಾತಾಡಿದ್ದಾರೆ, ಏನೆಲ್ಲ ವಿವರಣೆ ನೀಡಿದ್ದಾರೆ, ಸಿಎಂ ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಈಗ ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ತೆ ಸರ್. ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ, ಸಮೃದ್ಧಿ ಜೀವನದ ಏನು ವಂಚನೆ ಪ್ರಕರಣವನ್ನು ವಿವರಣೆ ಮಾಡಿದ್ದೀರಿ, ಏನೇನು ಸರ್ ಸಿಎಂ? ಇವತ್ತು ನಿಜವಾಗ್ಲೂ ಕೂಡ ಸಮೃದ್ಧಿ ಜೀವನದಿಂದ ಯಾರ್ಯಾರೆಲ್ಲ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಥವಾ ಸಂತ್ರಸ್ತರಾಗಿದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳಿಂದ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತಂದರೆ, ಎಲ್ಲ ವಿವರಗಳನ್ನು ಮುಖ್ಯಮಂತ್ರಿಗಳು ಡೀಟೇಲ್ಡಾಗಿ ತೊಗೊಂಡಿದ್ದಾರೆ ಮತ್ತು ಕೂಲಂಕಷವಾಗಿ ನಾವು ಕೊಟ್ಟ ಮೆಮೊರಾಂಡಮನ್ನು ಅಥವಾ ರಿಕ್ವೆಸ್ಟ್ ಲೆಟ್ರನ್ನು ಘನತವೆತ್ತ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನೋಡಿದ್ದಾರೆ ಮತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಆ ಆಶ್ವಾಸನೆ ಏನು ಅಂತಂದರೆ, ನಾನು ಸಂತ್ರಸ್ತರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಕೂಡಲೇ ಸಂಬಂಧಪಟ್ಟವರನ್ನು ಆ ಸ್ಥಳಕ್ಕೆ ಕರೆದಂಥ ಮುಖ್ಯಮಂತ್ರಿಗಳು ನಮ್ಮ ಮೆಮೊರಾಂಡಮನ್ನು ತೆಗೆದುಕೊಂಡು ಅವರ ಕೈಗೆ ಕೊಟ್ಟು, ನೋಡ್ರಿ ಇದು ಲಕ್ಷಾಂತರ ಜನ ಸಂತ್ರಸ್ತರು ನೋವು ಅನುಭವಿಸಿರುವ ಬಹಳ ದೊಡ್ಡ ಸ್ಕ್ಯಾಮ್ ಆಗಿದೆ, IMAಗಿಂತ ಬಹಳ ದೊಡ್ಡ ಸ್ಕ್ಯಾಮ್ ಆಗಿದೆ ಇದು, ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸ್ಥಳದಲ್ಲೇ ನಿರ್ದೇಶನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸರ್, ಈಗಾಗಲೇ ಸಾಕಷ್ಟು ಜನರು ಉತ್ತರ ಕರ್ನಾಟಕದಲ್ಲೇ ಸಾಕಷ್ಟು ಜನ ವಂಚನೆಗೊಳಗಾಗಿರೋರು, ಈಗ ನೆರೆಯಿಂದ ಕೂಡ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ರೀತಿಯ ತೊಂದರೆ ಅನುಭವಿಸಿದ್ದಾರೆ. ಈ ಸಮೃದ್ಧಿ ಜೀವನದಿಂದನೂ ಕೂಡ ಈಗೇನೆ, ಯಾಕಂದರೆ ಉತ್ತರ ಕರ್ನಾಟಕದ ಭಾಗದ ಜನರೇ ಇಲ್ಲಿ ಸಾಕಷ್ಟು ವಂಚನೆಗೊಳಗಾಗಿದ್ದವರು. ಈ ಬಗ್ಗೆ ಏನಾದರೂ ನೀವು CM ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಾ, ಏನು ಹೇಳಿದ್ರು ಸರ್? ಖಂಡಿತ, ನಾವು ಅವ್ರಿಗೆ ಹೇಳಿದ್ವಿ, 8 ಜಿಲ್ಲೆಗಳ ಉತ್ತರ ಕರ್ನಾಟಕದ 8 ಭಾಗಗಳ 8 ಜಿಲ್ಲೆಗಳ ಲಕ್ಷಾಂತರ ಜನ ಇದರಲ್ಲಿ ನೋವು ತಿಂತಾ ಇದ್ದಾರೆ ಅಂತ. ಇಲ್ಲಿ ಏನಾಗಿದೆ ಅಂತಂದರೆ, ನಾವು ನಿನ್ನೆ ಬಹಳಷ್ಟು ಜನರನ್ನು ಮಾತನಾಡಿಸ್ತಾ ಇದ್ವಿ, ಇಲ್ಲಿರುವ ನಮ್ಮ ಸಹೋದರರು ಸಹೋದರಿಯರು ತಂದೆ ತಾಯಂದರು ಇವರೆಲ್ಲ ನಮ್ಮ ಆಫೀಸ್ ಕೂಡ ಬಂದಿದ್ದರು. ಭಾಳ ಜನ ಏಜೆಂಟ್ಗಳಿಗೂ ಕೂಡ ಇಲ್ಲಿ ಸಮಸ್ಯೆ ಆಗೋಗಿದೆ, ಅವರು ಒಂದಿಷ್ಟು ಜೀವನ ಮಟ್ಟ ಸುಧಾರಿಸ್ಕೊಳ್ಬೇಕು ಅನ್ನುವ ಆಸಕ್ತಿಯಿಂದ ಮತ್ತು ಆಸೆಯಿಂದ ಈ ಚೈನ್ ಲಿಂಕ್ ಸಿಸ್ಟಮಲ್ಲಿ ಅವರು ಕೂಡ ಇನ್ವಾಲ್ವ್ ಆದರು. ಒಬ್ಬರಾದ್ಮೇಲೆ ಒಬ್ಬರು ಅವರಾದ್ಮೇಲೆ ಇವರು ಇವರಾದ್ಮೇಲೆ ಅವರು ಅಂತ ಹೀಗೆ ಜೀವನ ಮಟ್ಟ ಸುಧಾರಿಸ್ಕೊಳ್ಬೇಕು ಅಂತ ಮನುಷ್ಯ ನಾನಾ ಹೋರಾಟಗಳನ್ನು ಮಾಡ್ತಾನೆ. ಆ ಹೋರಾಟಗಳಲ್ಲಿ ಇವರೆಲ್ಲರೂ ಕೂಡ ತಮ್ಮನ್ನು ಅವರು ತೊಡಗಿಸ್ಕೊಂಡ್ರು. ಆದರೆ ಅವ್ರಿಗೇನೆ ಇವತ್ತು ಭಾಳ ದೊಡ್ಡ ಸಮಸ್ಯೆ ಆಗೋಗಿದೆ, ಏಜೆಂಟ್ಗಳು ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅವರನ್ನೇ ಕಳ್ಳರ ಥರದಲ್ಲಿ ಬಿಂಬಿಸುವಂಥ ನೋಡುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದರ ಜೊತೆಗೆ ದುಡ್ಡು ಇನ್ವೆಸ್ಟ್ ಮಾಡಿರೋರು ಕೂಡ ಭಾಳ ಜನ ಇದ್ದಾರೆ ಪಾಪ. ಇಲ್ಲಿ ಕೈಯಿಂದ 5 ಲಕ್ಷ ಹಾಕಿರೋರು, ಹೂ ವ್ಯಾಪಾರ ಮಾಡೋರು, ಆಟೋ ಓಡಿಸೋರು, ಕ್ಯಾಬ್ ಚಾಲಕರು, ಎಲ್ಲೋ ಫುಟ್ಪಾತ್ನಲ್ಲಿ ಹಣ್ಣು ವ್ಯಾಪಾರ ಮಾಡೋರು ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಅಥವಾ ಇನ್ನೊಂದು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರಲ್ಲ, ನಾನು ಉತ್ತರ ಕರ್ನಾಟಕದ ಬಳ್ಳಾರಿಯವನೇ, ಪಗಾರಕ್ಕೋಸ್ಕರ ಭಾಳ ಜನ ಎಲ್ಲ ರೀತಿಯಲ್ಲೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ದಾರೆ. ನಾವು ಅದನ್ನು ಅವರಿಗೆ ವಿವರಿಸಿದಾಗ ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಭಾವುಕರಾದರು ಮತ್ತು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಹೌದು ಹೌದು, ಈ ಇದ್ರ ಬಗ್ಗೆ ನಾನು ಈ ಮುಂಚೆನೇ ಕೇಳಿದ್ದೀನಿ, ಇದು ಬಹಳ ಗಂಭೀರವಾದಂಥ ವಿಷಯ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನೀವು ಪವರ್ TVಯವರು ನಮ್ಮ ಹತ್ತಿರ ಬಂದು ಇವತ್ತು ಈ ವಿಷಯವನ್ನು ಇನ್ನಷ್ಟು ಆಳವಾಗಿ ಮುಟ್ಟಿಸೋ ಪ್ರಯತ್ನ ನೀವು ಮಾಡಿದ್ದೀರಿ, ನಾನು ಖಂಡಿತ ಕ್ರಮ ತೆಗೆದುಕೊಳ್ತೀನಿ ಅಂತ ಅಲ್ಲಿದ್ದಂಥವ್ರನ್ನ ಇಮಿಡಿಯೇಟ್ಲಿ ಕರೆದ್ರು. ನೋಡ್ರಿ ಇದು ಸೀರಿಯಸ್ ಕ್ರಮ ಆಗಬೇಕು, ನಾವು ಅವ್ರ ಪರವಾಗಿ ನಿಂತ್ಕೊಳ್ಬೇಕು ಅಂತಂದರು. ಇನ್ಫ್ಯಾಕ್ಟ್ ನಮ್ಮ ಸಂತ್ರಸ್ತರಲ್ಲಿ ಒಂದು 5-6 ಜನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು ಕೂಡ, ಇಲ್ಲಿ ವಿನಾಯಕ್ ಅವರಿದ್ದರು, ಅವರು ನೇರವಾಗಿ ಹೇಳಿದ್ರು, ವಿ ಆರ್ ದೇರ್, ಡೋಂಟ್ ವರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಆಶ್ವಾಸನೆ ಉತ್ತರ ಕರ್ನಾಟಕದ ಜನರ ಜೊತೆಗೆ ಸಮಗ್ರ ಕರ್ನಾಟಕದ ಜನರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ.